ಸರ್ ಈಗ ಕೋಲಾರದ ಅಭಿವೃದ್ಧಿನ ನಾವು ಮೊದಲೇ ಹೇಳಿದ್ದೀವಿ. ಇದು ಕೋಲಾರ ಬೆಂಗಳೂರು ತುಂಬ ಹತ್ತಿರ ಇರೋಂಥದ್ದು, ತುಂಬ ಹಿಂದುಳಿದಂಥ ಜಿಲ್ಲೆ ಥರ ಇದೆ. ಇದು ಸರಿಯಾದಂಥ ರಸ್ತೆಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನಗರಸಭೆ ಒಂದು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆ ಬರಲಿಕ್ಕಾಗಿಲ್ಲ. ಅವ್ರು ಮಾತಾಡಿದ್ರೆ ನಾವು ನಗರಸಭೆ ಅವ್ರ ಹತ್ರ ಮಾತಾಡಿದ್ವಿ, ಮಾಡಲಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ, ಅದು ಪರಿಹಾರ ಅಲ್ಲ. ಸೊ ಅದನ್ನು ಸರಿ ಮಾಡಬೇಕು. ಆಮೇಲೆ ಎರಡನೇದು, ಇವತ್ತು ಸರ್ಕಾರಿ ಆಸ್ಪತ್ರೆ ಇದೆ, ಅದನ್ನು ಸರಿ ಮಾಡಬೇಕು. ಸೊ ಇವೆಲ್ಲ 108 ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನೆಲ್ಲ ಕೂಡ ನಾನು ಪರಿಹರಿಸುವಂಥ ಕೆಲಸ ಸ್ಥಳೀಯ ಶಾಸಕರು ಮಾಡಬೇಕಾಗ್ತದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇವತ್ತು ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದೈತೆ, ನಾವು ಹಿಂದೆಯಿಂದ ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಇವತ್ತು ಅವ್ರನ್ನು ಕೂಡ ನಾನು ಏನು, ಕೋಲಾರ ಶಾಸಕರು ಭಾಳ ಸ್ಟ್ರಾಂಗು, ಅವರು ನಮ್ಮ ಬ್ರ್ಯಾಂಡು ಅಂತೆಲ್ಲ ಕೆಲವ್ರು ಹಿಂದೆ ಎಲ್ಲ ಮಾತಾಡಿದ್ದಾರೆ ರಾಜಕಾರಣಿಗಳು. ಸೊ ಆ ಬ್ರ್ಯಾಂಡು ಇದು ಎಲ್ಲ ನಾವು ನಿಜ ಅಂತ ಅಂದ್ಕೋಬೇಕು ಅಂತಂದರೆ, ಇವತ್ತೇನು ನಾವು ಮುಂದೆ ಮೊದಲು ಇಟ್ಟಿದ್ವಿ, ವರ್ತುಲ್ ರಸ್ತೆಗಳು ಮಾಡಬೇಕು, ಮತ್ತು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸು, ಮತ್ತು ಇವತ್ತೇನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಕೆ ಸಿ ವ್ಯಾಲ್ ನೀರು ಅಂತ. ಇದಕ್ಕೆ ಇವತ್ತಿನ ಇಲ್ಲಿನ ಶಾಸಕರು, ಇನ್ನು ಉಳಿದಂಥ ಎಲ್ಲ ಶಾಸಕರು ಒತ್ತು ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್.